ಡೇ 375 ಹಾರ್ಡ್ ಕನ್ನಡ. ಬೆಳಗ್ಗೆ ಎದ್ದು ವೇಟ್ ಚೆಕ್ ಮಾಡಿದೆ 88. ಈ ಟೈಮ್ ನಾನು ನನ್ನ ಫ್ರೆಂಡ್ ಜಿಮ್ಗೆ ಹೋದೆ ಕೋರಮಂಗ್ಲ ಅಲ್ಲಿ. ಅವನ ಹೆಸರು ಜೋಯಲ್ ಅಂತ. ಹಿ ಇಸ್ ಅ ನ್ಯಾಷನಲ್ ಲೆವೆಲ್ ಕಿಕ್ ಬಾಕ್ಸರ್. ಸೊ ಇವತ್ತು ಅವನ ಜೊತೆ ವರ್ಕೌಟ್ ಸ್ಟಾರ್ಟಿಂಗ್ ವಿತ್ ಸ್ಕಿಪ್ಪಿಂಗ್ ಅಂಡ್ ಮಂಕಿ ಬಾರ್ ಫಾರ್ ವಾರ್ಮ್ ಅಪ್. ತಿರುಗಾ ನೀರು ಕುಡಿದು ವಿ ಸ್ಟಾರ್ಟೆಡ್ ಸಮ್ ಬಾಕ್ಸಿಂಗ್ ಟೆಕ್ನಿಕ್ಸ್. ಆಮೇಲೆ ಗ್ಲವ್ಸ್ ಹಾಕೊಂಡು ಸ್ವಲ್ಪ ಪ್ಯಾಡ್ ವರ್ಕ್ ಮಾಡಿದ್ವಿ ಅಂಡ್ ಸ್ವಲ್ಪ ಬ್ಯಾಗ್ ವರ್ಕ್ ಮಾಡಿದ್ವಿ. ಅದು ಆದ್ಮೇಲೆ ನಾನು ಸ್ಟಾರ್ಟ್ಅಪ್ ಸೈಟ್ನ ಚೆಕಪ್ ಮಾಡಕ್ಕೆ ಹೋದೆ ಅಂಡ್ ಮನೆಗೆ ಬಂದು ಬ್ರೇಕ್ಫಾಸ್ಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಆವಾಗ ನನ್ನ ಅಮ್ಮ ಪಾಯ ಸೂಪ್ ಮಾಡಿದ್ರು. ಸೊ ಸ್ವಲ್ಪ ಅದನ್ನ ಕುಡಿದು ತಿರ್ಗಾ ನನ್ನ ಬ್ರೇಕ್ಫಾಸ್ಟ್ನ ತಿಂದು ರೆಡಿ ಆದೆ ಜಿಮ್ಗೆ ಹೋಗೋದಕ್ಕೆ. ಅಲ್ಲಿ ಇವತ್ತು ಪುಷ್ ವರ್ಕೌಟ್ಸ್, ಸ್ಟಾರ್ಟಿಂಗ್ ಇನ್ಕ್ಲೈನ್ ಬೆಂಚ್ ಪ್ರೆಸ್, ತಿರ್ಗಾ ಮೆಷಿನ್ ಫ್ಲ್ಯಾಟ್ ಬೆಂಚ್ ಪ್ರೆಸ್, ಟ್ರೈಸೆಪ್ ಎಕ್ಸ್ಟೆನ್ಷನ್ಸ್, ಲ್ಯಾಟ್ರಲ್ ರೇಸಸ್, ಟ್ರೈಸೆಪ್ ಪುಷ್ ಡೌನ್ಸ್ ಆ್ಯಂಡ್ ಆ್ಯಬ್ಸ್ಗೆ ಡ್ರ್ಯಾಗನ್ ಫ್ಲ್ಯಾಗ್ಸ್ ಮಾಡಿದೆ. ವರ್ಕೌಟ್ ಆದಮೇಲೆ ನಾ ಮನೆಗೆ ಹೋದೆ ಆ್ಯಂಡ್ ನಾ ಚಿಕನ್ ಮಾಡಿದೆ ಆ್ಯಂಡ್ ಅದನ್ನ ನನ್ನ ಫ್ರೆಂಡ್ ಕಲಿಸಿದ್ದು ಮಶ್ರೂಮ್ ಗ್ರೇವಿ ಜೊತೆ ತಿಂದೆ. ಆ್ಯಂಡ್ ನಾ ಓದಿದೆ ಇವತ್ತಿದು ಲೆಸನ್, ದ ಸೀಡ್ ಆಫ್ ಎವ್ರಿ ಹ್ಯಾಬಿಟ್ ಇಸ್ ಅ ಸಿಂಗಲ್ ಟೈನಿ ಡಿಸಿಷನ್, ಬಟ್ ಆಸ್ ದಟ್ ಡಿಸಿಷನ್ ಇಸ್ ರಿಪೀಟೆಡ್, ಹ್ಯಾಬಿಟ್ ಸ್ಪ್ರೌಟ್ಸ್ ಆ್ಯಂಡ್ ಗ್ರೋ ಸ್ಟ್ರಾಂಗರ್. ಇದೇ ಇವತ್ತಿದು ಸೆಲ್ಫಿ. ಸಿ ಯು ಟುಮಾರೋ.